ಮಳೆ ಹೆಂಗೆ ಸುರಿತಾ ಇದೆ ನೋಡಿ, ಆಕಾಶ ಎಲ್ಲ ತಾಚ್ಕೊಂಬಿಟ್ಟಿದೆ. ಸೂರ್ಯ ಅಂತೂ ಎಲ್ಲೋ ಹೋಗಿದ್ದಾನೆ, ಎಲ್ ಟಿ ಸಿ ಹೋಗಿದ್ದಾನೋ ಏನೋ, ಕಾಣಿಸ್ತಾನೇ ಇಲ್ಲ. ಆಕಾಶನೂ ಕ್ಲಿಯರ್ ಇಲ್ಲ, ಮಳೆ ಅಂದರೆ ಮಳೆ. ಅಲ್ಲಿದೆ ದೇವಸ್ಥಾನ, ಇದ್ರ ಹಿಂಭಾಗದಲ್ಲಿದೆ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು. ಹೆಂಗೆ ಹೋಗೋದು ಗೊತ್ತಿಲ್ಲ, ಮಳೆ ಸುರಿತಾ ಇದೆ. ನನ್ನ ಛತ್ರಿನೋ ರೈನ್ಕೋಟೋ ತೊಗೊಳ್ಳೋಣ ಅಂದರೆ ಆ ಅಂಗಡಿಗಳು ಎಲ್ಲೂ ಇಲ್ಲ, ಬರೀ ಹೋಟೆಲ್ಗಳಿದೆ, ಹೋಟೆಲ್ ಹೋಟೆಲ್ ಹೋಟೆಲ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಜೈ ಮಹಾಕಾಲ್. ಇದೇ ಮಂದಿರ್ ಮೇನ್ ದ್ವಾರ ಒಳಗೆ ಹೋಗೋಕ್ಕೆ, ಅಲ್ಲಿದ್ದಾನೆ ಭೋಲೆ ಬಾಬಾ ಮಹಾಕಾಲ್. ಒಳಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಇಲ್ಲೇ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಹಿಂಗಿರ್ತಾನೆ ಒಳಗೆ ಮಹಾಕಾಲ್. ಸಂಕಟ ಮೋಚನ್ ಹನುಮಾನ್, ಜೈ ಶ್ರೀರಾಮ್. ಸಂಕಟ ಮೋಚನ್ ಹನುಮಾನ್. ಅಲ್ಲಿಂದ ಮಹಾಕಾಲ್ ಮಂದಿರ್ಲಿದ್ದೀನಿ, ವಟವೃಕ್ಷ ಅದ್ರ ಹಿಂದೆ, ಅಲ್ಲಿ ಗೋಪುರ ಮಹಾಕಾಲ್ ಮಂದಿರ್, ಉಜ್ಜಯಿನಿ ಮಹಾಕಾಲ್ ಮಂದಿರ್. ತುಂಬ ಸಂತೋಷ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸುಮಾರು ಒಂದು 10 ನಿಮಿಷ ನಿಂತಿದ್ದೆ ದೇವ್ರ ಮುಂದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಭಿಷೇಕ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಾಯಿತು. ಧನ್ಯ ಧನ್ಯ, ಭಾರಿ ಖುಷಿಯಾಗೋಯ್ತು. ಉಜ್ಜಯಿನಿ ಬಂದಿದ್ದಕ್ಕೂ ಸಾಧಕ ಆಯಿತು. ಮಳೆ ಅಂದರೆ ಮಳೆ, ಈ ಮಳೆಲೂ ದರ್ಶನ ಆಯಿತು. ಎಲ್ಲ ಈ ಭಾರತೀಶನ ದಯೆ. ಇಲ್ಲಿ ಲಕ್ಷ್ಮೀ ನರಸಿಂಹದೇವ್ರ ದೇವಸ್ಥಾನ ಇದೆ. ಭಾರತೀಶ ಆಯಿತು, ಲಕ್ಷ್ಮೀ ನರಸಿಂಹ ಆಯಿತು, ಪರಮ ವೈಷ್ಣವ ಮಹಾಕಾಲ ರುದ್ರನೂ ಆಯಿತು. ಇನ್ನೇನು ಬೇಕು, ಗಣೇಶನೂ ಇದೆ ಇಲ್ಲಿ. ಏಕೇ ಸ್ಥಾನ ಪರ್ ಮಂಗಲ್ನಾಥ್ ಭಗವಾನ್ ಸಿದ್ಧನಾಥ್ ಭೂಮಿ ಮಾತಾ ಮಂಗಲ್ನಾಥ್ ಮಂಗಳ ಗ್ರಹ ಭೂಮಿ ಮಾತಾ. ತುಂಬ ವಿಶೇಷವಾದ್ದು, ಎಲ್ಲೂ ಸಿಗಲ್ಲ, ನಾನು ಇಲ್ಲೇ ನೋಡಿದ್ದು. ಇಲ್ಲಿಂದ ಇಲ್ಲಿ ಚಿಂತಾಹರಣ್ ಗಣೇಶ್ ಇದೆ, ಸಿದ್ಧ ಸಿದ್ಧಿ 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 ಗಣೇಶ. ಮಂಗಳ ಗ್ರಹದ ನೋಡಿದ್ದು ತುಂಬ ವಿಶೇಷ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸಾಕ್ಷಿ ಗೋಪಾಲ್ ಮಂದಿರ್. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ್, ಓಂಕಾರೇಶ್ವರ ಮಂದಿರ್, ನಾಗಚಂದ್ರಶೇಖರ ಮಂದಿರ್ ಅದ್ರ ಮೇಲೆ ಮೇಲೆ ಇದೇ ಮೇನ್ ದೇವಸ್ಥಾನ. ಗರ್ಭಗುಡಿ ಇಲ್ಲಿ ಇರೋದು, ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ್ ಇಲ್ಲೇ ಇರೋದು. ನಾ ಇಲ್ಲೇ ದರ್ಶನ ಮಾಡ್ಕೊಂಡು ಬಂದೆ ಇವಾಗ.
ಝಂಡ ನೋಡಿ ಎಷ್ಟು ಚೆನ್ನಾಗಿ ಲಹರಾತಾ ಇದೆ. ಶ್ರೀ ನವಗ್ರಹ ಮಂದಿರ ಎಲ್ಲಾದರೂ ನೋಡಿದ್ದೀವ ಈ ಥರ 9 ಜನ ಒಂದೇ ಕಡೆ. ಸಕಲ ಗ್ರಹ ಬಲ ನೀನೇ ಸರಸಿ ಜಕ್ಷ, ನವಗ್ರಹ ಎಲ್ಲರೂ ಒಂದೇ ಕಡೆ ಸಿಕ್ಕದು ಅದ್ಭುತ. ಇಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳು ಇದೆ, ತ್ರಂಬಕೇಶ್ವರ್, ಕೇದಾರೇಶ್ವರ್, ಓಂಕಾರೇಶ್ವರ್, ಮಹಾಕಾಲೇಶ್ವರ್, ಭೀಮಾಶಂಕರ್ ಎಲ್ಲ ಸಿಕ್ತು, ಎಲ್ಲ ಒಂದೇ ಕಡೆ ಇದೆ. ಇದೇ ಹೊಸ ಕಾರಿಡಾರ್ ಮೋದಿಜಿ ಅವ್ರು ಮಾಡಿರೋದು. ಇದೇ ಮಹಾಮಂದಿರ, ಮೇನ್ ಮುಖ್ಯ ಮಂದಿರ ಗೋಪುರ. ಉಜ್ಜಯಿನ್ ಶ್ರೀ ಮಹಾಕಾಲೇಶ್ವರ್, ಹರ್ ಹರ್ ಮಹಾದೇವ್, ಜೈ ಶ್ರೀ ಮಹಾಕಾಲ್. ಹೊಸ ಕಾರಿಡಾರ್ ಮೋದಿಜಿ ಅವರು ಇನಾಗ್ರೇಟ್ ಮಾಡಿದ್ದು, ಮಾಡಿಸಿದ್ದು. ಎಷ್ಟೆಷ್ಟೋ ಹೆಲ್ಪ್ ಆಯಿತು ಭಕ್ತಾದಿಗಳಿಗೆ, ಜನಗಳಿಗೆ. ಎಷ್ಟು ನೀಟಾಗಿದೆ, ಎಷ್ಟು ವಿಶಾಲವಾಗಿದೆ. ಜೈ ಮಹಾಕಾಲ್. ಹೊಸ ಕಾರಿಡಾರಿಂದ ಬಂದಿದ್ದೀನಿ. ಇಲ್ಲಿಂದ ಎಕ್ಸಿಟ್, ಈ ಕಡೆಯಿಂದ ಹೋದರೆ ಎಕ್ಸಿಟ್ ಆಯಿತು. ಫುಲ್ಲು ದೇವಸ್ಥಾನ ಪ್ರಾಕಾರ ಎಲ್ಲ ದರ್ಶನ ಆಯಿತು. ಎಲ್ಲ ನಮ ಶಿವಾಯಗಳು ಆಯಿತು, ಎಲ್ಲ ಜ್ಯೋತಿರ್ಲಿಂಗಗಳು ದರ್ಶನ ಆಯಿತು. ಇಲ್ಲೇ ದರ್ಶನನೂ ಆಯಿತು. ಒಳಗೆ ಮೇಯ್ನ್ ಮಂದಿರಲ್ಲಿ ಮಹಾಕಾಲೇಶ್ವರ ದರ್ಶನನೂ ಆಯಿತು. ಎಲ್ಲಿದ್ದಿ ಪ್ರಭು? ಹಾಂ, ಇಲ್ಲಿದ್ದಿ. ದರ್ಶನ ಆಯಿತು, ಉಜ್ಜಯಿನ್ ದರ್ಶನ ಆಯಿತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ವೆರಿ ಆರ್ಗನೈಸ್ಡ್, ತುಂಬ ಚೆನ್ನಾಗಿತ್ತು. ನಂಗೆ 4 ಗಂಟೆಗೆ ದರ್ಶನ ಆಯಿತು, 4 to 5 ಇತ್ತು ಶೀಘ್ರ ದರ್ಶನ ಟಿಕೆಟು. ನಾನು ಸುಮಾರು 2:45 ಬಂದೆ ಒಳಗೆ. ಇದರಿಂದ ಇಂದೋರಿಂದ ಡೈರೆಕ್ಟಾಗಿ ಬಂದೆ ಬಸ್ಸಲ್ಲಿ. ಆಮೇಲೆ ತುಂಬ ಅಂದರೆ ತುಂಬ ಮಳೆ. ಅಲ್ಲೊಂದು ಕಡೆ ಆಟೋ ಇಳಿದು ಇಲ್ಲಿ ನಡ್ಕೊಂಡು ಬರೋಕ್ಕೆ ಸುಮಾರು 20 ನಿಮಿಷ ಆಯಿತು. ಆಮೇಲೆ ಟಿಕೆಟ್ ಪ್ರಿಂಟ್ ಮಾಡಿಸಿ ಶೀಘ್ರ ದರ್ಶನ ಕ್ಯೂನಲ್ಲಿ ಹೋದರೆ ಚೆನ್ನಾಗಿ ದರ್ಶನ ಆಯಿತು, ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಒಂದು 10 ನಿಮಿಷ ದೇವ್ರ ಎದುರಿಗೆ ನಿಂತಿದ್ದೆ. ಮಹಾಕಾಲೇಶ್ವರ ಪರಮ ವೈಷ್ಣವ, ತುಂಬ ಖುಷಿ ಆಯಿತು. ಆಯಿತು, ಆಮೇಲೆ ಎಲ್ಲ ಫುಲ್ಲು ಪ್ರಾಕಾರದಲ್ಲಿರೋ ಎಲ್ಲನೂ ದರ್ಶನ ಆಯಿತು, ಚೆನ್ನಾಗಿತ್ತು. ಈಗ ಸುಮಾರು 4:15 ಸುಮಾರು 1:15 ಇಲ್ಲೇ ಇದ್ದೀನಿ, ದೇವಸ್ಥಾನ ಪ್ರಾಂಗಣದಲ್ಲೇ ಇದ್ದೀನಿ. ತುಂಬಾ ಚೆನ್ನಾಗಿದೆ, ವೈಬ್ರೇಷನ್ಸು ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಮನಸ್ಸಿಗೆ. ಕ್ಷಿಪ್ರಾ ನದಿ, ಉಜ್ಜಯಿನಿ ಶ್ರೀ ಮಹಾಕಾಲ್ ಮಂದಿರದ ಹಿಂದೆ ಕ್ಷಿಪ್ರಾ ನದಿ ಹರಿತಾ ಇದ್ದಾಳೆ. ಲೈವ್ ಅಭಿಷೇಕ ಇವಾಗ ನಡೀತಾ ಇದೆ ಒಳಗೆ.
ಶಿಖಂಜಿ ಸಿಕ್ತು, ಬಿಸಿ ಬಿಸಿ ಇದೆ ಲೆಮನ್ ಟೀ, ತುಂಬ ರಿಫ್ರೆಶಿಂಗ್ ಆಗಿದೆ. ಈ ಮಳೆಗೆ ದರ್ಶನ ಆದಮೇಲೆ ತುಂಬಾ ಚೆನ್ನಾಗಿದೆ, ವೆರಿ ರಿಫ್ರೆಶಿಂಗ್, ವೆರಿ ಟೇಸ್ಟಿ. ಮಳೆ ನಿಲ್ತು, ಅಂತೂ ಸೂರ್ಯ ಹೊರಗೆ ಬಂದ. ಎಂಥ ಮಳೆ ಅಂದರೆ ಬೆಳಿಗ್ಗೆಯಿಂದ ಅಂತೂ ದೇವರು ಕಂಡುಬಿಟ್ಟ, ಸೂರ್ಯ ಬಂದ, ಆಕಾಶ ಕ್ಲಿಯರ್ ಆಯಿತು, ತುಂಬ ಚೆನ್ನಾಗಿದೆ ವಾತಾವರಣ. ಎದುರಿಗೆ ಮಹಾಕಾಲ ದರ್ಶನ. ಭಾರತ್ ಮಾತಾ ಮಂದಿರ್, ಅಲ್ಲಿ ಪಕ್ಕದಲ್ಲಿ ಕ್ಷಿಪ್ರ ನದಿ ಹರಿತಾ ಇದೆ. ಇದು ದೇವಸ್ಥಾನದ್ದು, ಮಹಾಕಾಲೇಶ್ವರ ಮಂದಿರ್ದು ಗೆಸ್ಟ್ ಹೌಸ್. ಇದು ರೂಮ್ಸ್ ಇದೆ, ಡಬಲ್ ಬೆಡ್ರೂಮ್ ಎ ಸಿ. ಇದು 1456 ತೊಗೊಂಡೆ, ಒಂದು ರಾತ್ರಿ ಇಲ್ಲಿದ್ದು ಬೆಳಿಗ್ಗೆ ಹೋಗೋಣ ಅಂತ ಸಿಕ್ತು. ಇವಾಗಷ್ಟೇ ಸಿಕ್ತು, ಒಂದು 45 minutes ವೆಯ್ಟ್ ಮಾಡಬೇಕಾಯಿತು, ಆಮೇಲೆ ಸಿಕ್ತು. ಸೊ ಬ್ಯಾಗಲ್ಲಿ ಇಟ್ಟು ಬಂದಿದ್ದೀನಿ. ಸೊ ಅಲ್ಲಿ ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ಸಾತ್ವಿಕ್ ರೆಸ್ಟೋರೆಂಟ್, ದೇವಸ್ಥಾನ ಪ್ರೆಮಿಸಸ್ಲೇ ಇದೆ. ಸೆಲ್ಫ್ ಸರ್ವಿಸು. ಇದು ಥಾಲಿ, ಇದು ಲಸ್ಸಿ ಸಪ್ರೇಟ್, ಸ್ವೀಟ್ ಲಸ್ಸಿ, ಇನ್ನು ಎರಡು ಚಪಾತಿ ಬರಬೇಕು. ಚೆನ್ನಾಗಿದೆ ಸಾತ್ವಿಕ್ ಫುಡ್ಡು, ತುಂಬ ಚೆನ್ನಾಗಿದೆ ಜಾಗ, ಕ್ಲೀನಾಗಿದೆ. ಇನ್ನೊಂದು ಖುಷಿಯಾಗಿದ್ದು ಅಂದರೆ ಇವ್ರ ಅಕೌಂಟ್ ಕರ್ನಾಟಕ ಬ್ಯಾಂಕಲ್ಲಿದೆ, ಜಿಪೇ ಮಾಡಿದಾಗ ಕರ್ನಾಟಕ ಬ್ಯಾಂಕ್ ಅಂತ ಬರುತ್ತೆ, ಅದೇ ಖುಷಿಯಾಯಿತು. ಬನ್ನಿ ಊಟ ಮಾಡೋಣ, ಬೆಳಗಿಂದ ಊಟ ಮಾಡಿಲ್ಲ, ಹಸು ಆಗ್ತಾಯಿದೆ ಹಂಗೆ. ಮಳೆ ಶುರುವಾಯಿತು ಮತ್ತೆ. ಅಲ್ಲಿ ನದಿ ಕಾಣ್ತಾ ಇದೆ, ಕ್ಷಿಪ್ರ ನದಿ ಅಲ್ಲಿ. ಸಾಧು ಸಂತ ಹೋಗ್ತಾ ಇದ್ದಾರೆ ಕಾವಡ್. ಇದು ಇಂದೋರಿಂದ ನಡೀತಾ ಇದೆ ಗೊತ್ತಾ, ಇಂದೋರಿಂದ ಬರ್ತಾ ಇದ್ದಾರೆ ಅಲ್ಲವರು ನಡ್ಕೊಂಡು ಪೈದಲ್ ಮಹಾಕಾಲ ದರ್ಶನಕ್ಕೆ. ಹರ ಹರ ಮಹಾದೇವ್, ಜೈ ಶ್ರೀ ಮಹಾಕಾಲ್. ರೋಟಿ ಬಂತು, ಚೆನ್ನಾಗಿದೆ, ಬಿಸಿ ಬಿಸಿ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿ. ಲಸ್ಸಿನೂ ಶೋ ತುಂಬ ಚೆನ್ನಾಗಿದೆ. ಇದು ಮಿಕ್ಸ್ಡ್ ಸಬ್ಜಿ, ತಿಂಡೆ ಎಲ್ಲ ಇದೆ, ಅಂದರೆ ತೊಂಡೆಕಾಯಿ. ಇದು ಆಲೂ ಪಾಲಕ್, ಇದು ಕಡಿ, ಇದು ದಾಲ್, ಇದು ಲಸ್ಸಿ, ಸ್ವೀಟ್ ಲಸ್ಸಿ. ಸೂಪರ್ ಅಲ್ಲ.